ಕಾಂಗ್ರೆಸ್ ಎರಡನೇ ಪಟ್ಟಿ ಫೈನಲ್ ಗೆ ಇದೀಗ ಕಸರತ್ತು ಮುಂದುವರೆದಿದೆ ಅದರ ಭಾಗವಾಗಿ ನಾಳೆ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆಯನ್ನು ಕೂಡ ಹಮ್ಮಿಕೊಂಡಿದೆ ಇಂದು ಸಂಜೆ ದೆಹಲಿಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಹೋಗಲಿದ್ದಾರೆ 40 ಕ್ಕೂ ಹೆಚ್ಚು ಕ್ಷೇತ್ರಗಳ ಟಿಕೆಟ್ ಇನ್ನು ಕೂಡ ಕಗ್ಗಂಟಾಗಿದೆ ಒಂದೊಂದು ಕ್ಷೇತ್ರಕ್ಕೆ ಇಬ್ಬಿಬ್ಬರು ಮೂವರು ಆಕಾಂಕ್ಷಿಗಳಿರೋದೆ ಇದಕ್ಕೆ ತಲೆಬಿಸಿಗೆ ಕಾರಣ ಆಗಿರೋದು ತಮ್ಮ ತಮ್ಮ ಆಪ್ತರಿಗೆ ಟಿಕೆಟ್ ಗಾಗಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಪಟ್ಟಣ ಹಿಡಿದಿದ್ದು ದೆಹಲಿಗೆ ಹೋಗಿ ಅಲ್ಲಿ ಲಾಭಿಯನ್ನ ನಡೆಸಲಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಫೈಟ್ ಬೆಂಗಳೂರು ನಗರದಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಆರ್ ಕೆ ರಮೇಶ್ ಮತ್ತು ಸುಷ್ಮಾ ಇವರಿಬ್ಬರು ಕೂಡ ಟಿಕೆಟ್ ಬಯಸ್ತಾ ಇದ್ದಾರೆ ಚಿಕ್ಕಪೇಟೆಯಲ್ಲಿ ಆರ್ ವಿ ದೇವರಾಜ್ ಕೂಡ ಟಿಕೆಟ್ ಅನ್ನು ಬಯಸ್ತಾ ಇದ್ದಾರೆ ಕೆಆರ್ಪುರಂನಲ್ಲಿ ಜಿ ಕೆ ಮೋಹನ್ ಬಾಬು ಮತ್ತು ಉದಯ್ ಅವರ ನಡುವೆ ಟಿಕೆಟ್ ಫೈಟ್ ನಡೀತಾ ಇದೆ ಬೆಂಗಳೂರು ದಕ್ಷಿಣದಲ್ಲಿ ಆರ್ ಕೆ ರಮೇಶ್ ಮತ್ತು ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಇಬ್ಬರಲ್ಲಿ ಯಾರಿಗೆ ಕೊಡ್ತಾರೆ ಇಬ್ಬರು ಕೂಡ ಪ್ರಬಲ ಆಕಾಂಕ್ಷಿಗಳು ಬೆಂಗಳೂರು ನಗರದ ಟಿಕೆಟ್ ಅನ್ನು ಬಯಸ್ತಾ ಇದ್ದಾರೆ ಚಿಕ್ಕಪೇಟೆಯ ಭಾಗದಲ್ಲಿ ಆರ್ ವಿ ದೇವರಾಜ್ ಅವರ ಪರವಾಗಿ ಮತ್ತು ಗಂಗಾಂಬಿಕೆ ಅವರ ಪರವಾಗಿ ಸದ್ಯ ಚಿಕ್ಕಪೇಟೆ ಟಿಕೆಟ್ ಕೊಡಿಸೋ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆಯೇ ಒಂದು ಪೈಪೋಟಿ ಕೂಡ ಏರ್ಪಟ್ಟಿದೆ ಇನ್ನು ಮೈಸೂರು ಭಾಗಕ್ಕೆ ಬರೋದಾದರೆ ಕೆಆರ್ ಕ್ಷೇತ್ರದ ಆಕಾಂಕ್ಷಿಯಾಗಿ ಸೋಮಶೇಖರ್ ಅವರಿದ್ದಾರೆ ಮತ್ತು ಪ್ರದೀಪ್ ಕೂಡ ಇದ್ದಾರೆ ಒಂದೊಂದು ಕ್ಷೇತ್ರದಲ್ಲಿ ಇಬ್ಬಿಬ್ಬರು ಆಕಾಂಕ್ಷಿಗಳಿದ್ದರೆ ಕೆಲವು ಕಡೆಯಲ್ಲಿ ಮೂವರು ಆಕಾಂಕ್ಷಿಗಳಿದ್ದಾರೆ ಚಾಮರಾಜ ವಿಚಾರಕ್ಕೆ ಬರೋದಾದರೆ ವಾಸು ಮತ್ತು ಹರೀಶ್ ಗೌಡ ಇಬ್ಬರು ಕೂಡ ಇದ್ದಾರೆ ಚಾಮರಾಜ ಟಿಕೆಟ್ನ ಆಕಾಂಕ್ಷಿಗಳು ಕೆಆರ್ ಪೇಟೆಯಲ್ಲಿ ವಿಜಯ ರಾಮೇಗೌಡ ಮತ್ತು ಬಿಎಲ್ ದೇವರಾಜ ಇಬ್ಬರು ಕೂಡ ಟಿಕೆಟ್ ಅನ್ನು ಬಯಸ್ತಾ ಇದ್ದಾರೆ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋದು ಈ ಎರಡನೇ ಪಟ್ಟಿ ಅಂತಿಮವಾಗಿ ದೆಹಲಿಯಿಂದ ಒಪ್ಪಿಗೆಯನ್ನು ಪಡೆದು ಬಂದ ನಂತರದಲ್ಲಿ ಗೊತ್ತಾಗುತ್ತೆ ಆನಂತರದಲ್ಲಿ ಈ ಒಂದು ಅಸಮಾಧಾನ ಒಬ್ಬರಿಗೆ ಸಿಕ್ಕವರು ಖುಷಿ ಆಗ್ತಾರೆ ಅವರು ಆಕ್ಟಿವ್ ಆಗಿ ಕೆಲಸಗಳನ್ನು ಮುಂದುವರಿಸ್ತಾರೆ ಸಿಗದೇ ಇದ್ದವರು ಏನು ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ತುಮಕೂರಿನ ವಿಚಾರಕ್ಕೆ ಬರೋದಾದರೆ ತುಮಕೂರು ಗ್ರಾಮಾಂತರದಲ್ಲಿ ಹೆಚ್ ನಿಂಗಪ್ಪ ಮತ್ತು ಇಕ್ಬಾಲ್ ಅಹಮದ್ ಇಬ್ಬರು ಕೂಡ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ತುಮಕೂರು ಗ್ರಾಮಾಂತರದಲ್ಲಿ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ಮತ್ತು ಪುಟ್ಟ ಅಂಜನಪ್ಪ ಇಬ್ಬರ ಒಂದು ಫೈಟ್ ನಡೀತಾ ಇದೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ ನಮಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಕಾರ್ಯಕರ್ತರಿಗೆ ನಿರಾಸೆ ಮಾಡಬಾರದು ಅಂತ ಶಿಗ್ಗಾವಿಯಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರಿದೆ ಮಂಜುನಾಥ ಕುನ್ನೂರ್ ಅವರ ಹೆಸರಿದೆ ವಿನಯ್ ಕುಲಕರ್ಣಿ ಶಿಗ್ಗಾವಿಯಲ್ಲಿ ಸ್ಪರ್ಧೆಗೆ ಸ್ವಲ್ಪ ಹಿಂದೆ ತೋರ್ತಾ ಇದ್ದಾರೆ ಅಂತ ಇದೆ ಆದರೆ ಏನು ಮಾಡ್ತಾರೆ ಕಾದು ನೋಡಬೇಕು